हाय फ्रेंड्स, वेलकम बैक टू माय चैनल। फ्रेंड्स, इवत्तिन वीडियोदल्लि शिष्टनद निमिरिकेय समस्येय बग्गे केलवोंदु इंट्रेस्टिंग मत्तु इंपार्टेंट विषयगळन्नु ई वीडियोदल्लि तिळिदुकोळ्ळोण। वीडियोन यारु स्किप माड्बेडि कोने तनक नोडि। फ्रेंड्स, नीवेनादरू नम्म चानल्गे होसबरागिद्दरे दयविट्टु लाइक माडि, शेर माडि, सब्स्क्राइब माडि। लेट्स गो स्टार्ट वीडियो। फ्रेंड्स, ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಸುಖವಾಗಿ ಜೀವನ ನಡೆಸಬೇಕೆಂದ್ರೆ ಅವರಿಬ್ಬರ ಮಧ್ಯೆ ಇರುವ ಸುಖದ ಸಂಬಂಧ ಅಷ್ಟೇ ಸುಂದರವಾಗಿ ಇರಬೇಕು। ಯಾವ ಮನೆಯಲ್ಲಿ ಗಂಡ ಹೆಂಡತಿಯರ ನಡುವೆ ಸುಖ ಇಲ್ಲ, ರಸಿಕತೆ ಕಡಿಮೆ ಇರುತ್ತೋ ಅಂತ ಒಂದು ಗಂಡ ಹೆಂಡತಿಯರ ಸಂಬಂಧ ಹೆಚ್ಚು ದಿನ ಉಳಿಯೋದೇ ಇಲ್ಲ। ಫ್ರೆಂಡ್ಸ್, ಈಗಿರುವ ದಿನಗಳಲ್ಲಿ ಗಂಡ ಮತ್ತು ಹೆಣ್ಣಿಗೆ ಅಂದ್ರೆ ಗಂಡು ಹೆಣ್ಣಿಗೆ ಹೋಲಿಸಿದರೆ ಪುರುಷರಿಗೆ ಹೆಚ್ಚು ಲೈಂಗಿಕ ಸಮಸ್ಯೆಗಳು ಬರ್ತಾ ಇದೆ, ಬರ್ತಾ ಇಲ್ಲ, ನಾವೇ ಬರಿಸಿಕೊಳ್ಳತಾ ಇದ್ದೀವಿ। ಈ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂದ್ರೆ ಪ್ರತಿದಿನ ನಾವು ನಡೆಸುವ ಜೀವನ ಶೈಲಿ ಮತ್ತೆ ಕೆಟ್ಟ ಆಹಾರದ ಪದ್ಧತಿ ಇದಕ್ಕೆ ಕಾರಣ। ಹಾಗಾದ್ರೆ ನಾವು ತಿನ್ನುವ ಆಹಾರದ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಂಡ್ರೆ ನಿಜವಾಗಿಯೂ ಪುರುಷರು ಅವರ ಶೀಘ್ರ ಸ್ಫಲನ ಇಲ್ಲ ನಿಮಿರಿಕೆ ಸಮಸ್ಯೆಯನ್ನು ಕಡಿಮೆ ಮಾಡಕ್ಕೆ ಸಾಧ್ಯ ಆಗುತ್ತೆ। ಹಾಗಾದ್ರೆ ನಾನು ಹೇಳುವ ಆಹಾರದ ಪದ್ಧತಿ ಅಂದ್ರೆ ಆಹಾರಗಳನ್ನು ನೀವು ತಿನ್ನಲೇಬೇಕು, ಅದನ್ನ ನೋಡೋಣ ಬನ್ನಿ। ನಂಬರ್ 1, ಫ್ರೆಂಡ್ಸ್, ನಾವು ಪ್ರತಿದಿನ ಬೀಟ್ರೂಟ್ ಇಲ್ಲ ಬೀಟ್ರೂಟ್ ಜ್ಯೂಸ್ನ ಸೇವಿಸಬೇಕು। ಯಾಕಂದ್ರೆ ಬೀಟ್ರೂಟ್ ನಲ್ಲಿ ಲೈಂಗಿಕ ಆರೋಗ್ಯವನ್ನು ಹೆಚ್ಚಿಸುವ ಸ್ವಭಾವ ಕಂಡುಬರುತ್ತೆ। ಬೀಟ್ರೂಟ್ ನಲ್ಲಿ ನೈಟ್ರೈಟ್ ಅಂಶ ಹೆಚ್ಚಾಗಿದ್ದು ಇದು ದೇಹದ ಒಳಭಾಗದಲ್ಲಿ ನೈಟ್ರೈಟ್ ಆಕ್ಸೈಡ್ ಆಗಿ ಬದಲಾಗುತ್ತೆ। ಆಗ ನಿಮ್ಮ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ। ನಂಬರ್ 2, ಪಾಲಕ್ ಸೊಪ್ಪು, ಇದನ್ನು ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ತುಂಬಾ ಪ್ರಯೋಜನ ಇದೆ। ಪ್ರತಿದಿನ ಪಾಲಕ್ ಸೊಪ್ಪು ಮಿಸ್ ಮಾಡಲೇಬಾರದು। ನಂಬರ್ 3, ಟೊಮೆಟೊ, ಇದನ್ನು ಪ್ರತಿಯೊಬ್ಬರು ಪ್ರತಿದಿನ ತಿನ್ನಬೇಕು। ಇದರಲ್ಲಿ ಲೈಕೋಸಿನ್ ಅಂಶ ಹೆಚ್ಚಾಗಿ ಇದ್ದು ಇದು ದೇಹಕ್ಕೆ ತುಂಬಾ ಒಳ್ಳೆಯದು। ನಂಬರ್ 4, ಹಣ್ಣು ತರಕಾರಿಗಳನ್ನು ಜಾಸ್ತಿ ತಿನ್ನಬೇಕು। ಈರುಳ್ಳಿ, ಬೆಳ್ಳುಳ್ಳಿ, ಬಾಳೆಹಣ್ಣು ಹೆಚ್ಚಾಗಿ ಸೇವಿಸಿ, ಇದು ರಕ್ತ ಸಂಚಾರವನ್ನು ಫುಲ್ ಸ್ಪೀಡ್ ಮಾಡುತ್ತೆ। ನಂಬರ್ 5, ಕಲ್ಲಂಗಡಿ ಹಣ್ಣು ಮತ್ತು ಖರ್ಜೂರ ಹಣ್ಣುಗಳನ್ನು ಜಾಸ್ತಿಯಾಗಿ ತಿಂದ್ರೆ ನಿಮ್ಮ ಸಮಸ್ಯೆ ಬೇಗ ಕಡಿಮೆ ಆಗುತ್ತೆ। ನಂಬರ್ 6, ಬಾದಾಮಿ ಬೀಜವನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು। ಈ ರೀತಿ ಒಂದು ತಿಂಗಳು ತಿಂದ್ರೆ ಸಾಕು, ನಿಮ್ಮ ದೇಹದಲ್ಲಿರುವ ಪ್ರತಿ ಸೂಕ್ಷ್ಮವಾದ ನರನರಗಳಿಗೂ ರಕ್ತ ಫುಲ್ ಸ್ಪೀಡ್ ಆಗಿ ಸಪ್ಲೈ ಆಗುತ್ತೆ। ಆಗ ನಿಮ್ಮ ನಿಮಿರಿಕೆ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ। ಇದು ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವಿಡಿಯೋ।